ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿತ್ತು ನಾನು ವೀಡಿಯೋನ ಮಾಡಿದೆ. ಯಾಕಂತಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೆ, ಆ್ಯಂಡ್ ಹಾಸ್ಪಿಟಲಿಗೂ ಹೋಗಿದ್ದೆ ನಾನು, ಆ್ಯಂಡ್ ವ್ಯಾಕ್ಸಿನ್ ಕೂಡ ತಗೊಳ್ಳಿಕ್ಕಿತ್ತು. ನಾನು ತಗೊಂಡಿರಲಿಲ್ಲ, ಸೊ ಅದು ಇತ್ತು. ಸೊ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಇದ್ದಿದ್ದೆ, ತುಂಬ ಹೆಲ್ತ್ ಆಚೀಚೆ ಆಯಿತು ನನಗೆ. ಏನಾಯಿತು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಫ್ಟರ್ ವ್ಯಾಕ್ಸಿನ್ ಆದಮೇಲೆ ಯಾವ ಥರ ಆಯಿತು ಅಂತ ಹೇಳಿಕೊಂಡು. ಸೊ ಫ್ರೆಂಡ್ಸ್, ನಡುವಲ್ಲಿ ವೀಡಿಯೋ ಕಟ್ ಆಯಿತು, ಸ್ಕ್ರೀನ್ ಸಡನ್ ಆಫ್ ಆಯಿತು, ಅದಕ್ಕೋಸ್ಕರ. ಸೊ ನಾನು ಆಗಲೇ ಹೇಳಿದಾಗೆ ವ್ಯಾಕ್ಸಿನಿದ ಸೈಡ್ ಎಫೆಕ್ಟ್ಸ್ ತುಂಬಾ ನಾರ್ಮಲಾಗಿ, ಎಲ್ಲರಿಗೆ ಹೆಚ್ಚಾಗಿ ನಾನು ಕೇಳಿದ ಪ್ರಕಾರ ನಂಗೆ ನಾರ್ಮಲಾಗಿ ಬಂದಿದ್ದು ಚಳಿ ಜ್ವರ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೆಡ್ಡೇಕ್, ತುಂಬಾ ಹೆಡ್ಡೇಕ್ ಇರುತ್ತೆ. ಆಮೇಲೆ ವಾಮಿಟಿಂಗ್ ಬರುತ್ತೆ ಹೇಳ್ತಾರೆ. ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತಂತೆ. ನಂದು ಹೇಳ್ತಾ ಇರೋದು ನನಗೇನಾಯಿತು ಅಂತ ಹೇಳ್ಕೊಂಡು ಹೇಳ್ತಾ ಇರೋದು ಇದರಲ್ಲಿ. ನಾನು ಬೇರೆಯವ್ರದ್ದು ಹೇಗಂತ ನನಗೆ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ನಂಗೆ ಯಾವ ಥರ ಆಯಿತು ಅಂತ. ಸೊ ನನಗೆ ತುಂಬ ಸಿಕ್ಕಾಪಟ್ಟೆ ಜ್ವರ ಬಂದಿದ್ದು, ಚಳಿ ಜ್ವರ, ನಾರ್ಮಲ್ ಜ್ವರ ಕೂಡ ಅಲ್ಲ, ಅದು ಚಳಿ ಜ್ವರ ಬಂದಿದ್ದು. ಅದಾದಮೇಲೆ ವಾಮಿಟಿಂಗ್ ಬಂದಾಗ ಫೀಲ್ ಆಗ್ತಿತ್ತು, ಆ್ಯಂಡ್ ತುಂಬ ಹೆಡ್ಡೇಕ್, ತಲೆ ಎತ್ತೋಕ್ಕಾಗಲ್ಲ, ಅಷ್ಟು ಜೋರು ಹೆಡ್ಡೇಕ್ ಇರುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ಜೋರು ಹೆಡ್ಡೇಕ್. ಅಂದರೆ ನಾನು ಬಟ್ಟೆ ಎಲ್ಲ ಕಟ್ಕೊಳ್ತಿದ್ದೆ, ಅಷ್ಟು ಜೋರು ಹೆಡ್ಡೇಕ್ ಇತ್ತು. ನಾನು ಪೇನ್ ಕಿಲ್ಲರ್ ತಗೊಳ್ಬಾರ್ದು ಹೇಳ್ತಾರೆ. ಸೊ ಬಾಡಿ, ಫುಲ್ ಬಾಡಿ ಪೇನ್ ಇರುತ್ತೆ ಫ್ರೆಂಡ್ಸ್, ಅದು ಮಾತ್ರ ನಿಜ. ಎಷ್ಟು ಅಂತ ಹೇಳಿದ್ರೆ, ಈ ಕಡೆಯಿಂದ ಆ ಕಡೆ ಮೂವ್ ಮಾಡೋಕ್ಕೂ ನಮ್ಮಿಂದ ಆಗಲ್ಲ, ಅಷ್ಟು ಬಾಡಿ ಪೇನ್ ಇರುತ್ತೆ. ಎಲ್ರಿಗೂ ಒಂದೊಂದು ಸಿಂಪ್ಟಮ್ಸ್ ಬರುತ್ತೆ, ಬಟ್ ನನಗೆ ಎಲ್ಲನೂ ಬಂದಿದೆ. ನನಗೆ ಚಳಿ ಜ್ವರ, ವಾಮಿಟಿಂಗ್ ಬಂದಾಗ ಆಗ್ತಿರೋದು, ಹೆಡ್ಡೇಕ್, ಬಾಡಿ ಪೇನು ಎಲ್ಲ ಇತ್ತು. ಕೆಲವರಿಗೆ ಏನು ಬರಲ್ಲ ಹೇಳ್ತಾರೆ. ನಮ್ಮ ಮನೇಲಿ ಫಾರ್ ಎಕ್ಸಾಂಪಲ್, ನಮ್ಮ ಡ್ಯಾಡಿಗೆ ಏನು ಬಂದಿರಲಿಲ್ಲ. ಸೊ ನಮ್ಮಮ್ಮನಿಗೆ ತಲೆನೋವಿತ್ತು, ಜ್ವರ ಬಂದಿತ್ತು, ಕೈನೋವು ಅದೆಲ್ಲ ಇತ್ತು. ಅಣ್ಣನಿಗೆ ಕೂಡ ಚಳಿ ಜ್ವರ ಎಲ್ಲ ಬಂದಿತ್ತು. ಒಬ್ಬೊಬ್ರು ಬಾಡಿ ಮೇಲೆ ಅದು ಡಿಪೆಂಡ್ ಆಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಬರಲ್ಲ ಅದು, ಕೆಲವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗೆ ಒಬ್ರಿಗೆ ಬರಲ್ಲ ಅಂತ ಹೇಳಿದ್ರೆ ಇನ್ನೊಬ್ರದ್ದು ಅದು ಇನ್ನೊಬ್ರಿಗೂ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಆ್ಯಂಡ್ ಅದು ಬಂದವ್ರಿಗೆ ಮಾತ್ರ ಅದ್ರದ್ದು ಪೇನ್ ಏನು ಅಂತ ಗೊತ್ತಿರೋದು. ಅದು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೇಳ್ತಾರೆ, ಓ ಜ್ವರನ ಅಂತ, ಬಟ್ ಅದು ಬಂದವ್ರಿಗೆ ಮಾತ್ರ ಗೊತ್ತು. ಇಷ್ಟು ಜೋರು ಬರುತ್ತೆ ಹೇಳಿದ್ರೆ ಆಗಲ್ಲ. ಈವನ್ ನಾನು ಈಗಲೂ ಕರೆಕ್ಟಾಗಿ ನಾನು ಆಗಿಲ್ಲ, ಯಾಕೆಂದರೆ ಕೊಟ್ಟು ಆಲ್ಮೋಸ್ಟ್ 3-4 ಡೇಸ್ ಆಯ್ತು ನನಗೆ ವ್ಯಾಕ್ಸಿನು. ಬಟ್ ಈ ಫುಲ್ ಕಡೆ ನನಗೆ ಎಲ್ಲಿ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅದು ಕೈನ ಲಿಫ್ಟ್ ಮಾಡೋಕ್ಕೆ ನನಗೆ ಆಗ್ತಿಲ್ಲ, ಅಷ್ಟು ಜೋರು ಪೇನ್ ಇದೆ ಹೇಳಿದ್ರೆ. ಒಂಥರ ಮೇಲೆ ಮಾಡೋಕ್ಕಾಗಲ್ಲ, ತುಂಬಾ ನೋವಿದೆ, ಈ ಫುಲ್ ಸೈಡ್ ತುಂಬ ಪೇನ್ ಇದೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಎಲ್ಲಿ ನಾವು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ನೋಡಿ, ಆ ಪ್ಲೇಸು ಇಲ್ಲಿ ಪೂರ್ತಿಯಾಗಿ ರೆಡ್ ಕಲರ್ ಆಗಿದೆ, ಆ್ಯಂಡ್ ಫುಲ್ ಗಟ್ಟಿಯಾಗಿ ಬಿಡುತ್ತೆ. ಸೊ ಅದಕ್ಕೆ ನಾರ್ಮಲ್ ಅಂತ ಅದು ಕೇಳಿದೆ ನಾನು, ಡಾಕ್ಟರ್ ಜೊತೆ ಕಾಲ್ ಮಾಡಿದ್ದೆ ನಾನು. ಸೊ ಅದು ನಾರ್ಮಲ್ ಅಂತ ಹೇಳಿದ್ರು, ಅದು ಕೆಲವೊಂದು ಸಲ ಆಗುತ್ತೆ, ಕರೆಕ್ಟ್ ಆಗಲಿಕ್ಕೆ 1 ವೀಕ್ ಕೆಲವ್ರಿಗೆ ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಹಾಗೆ ಇದ್ದೇನೆ. ಕೋಲ್ಡ್ ವಾಟರ್ ಅದ, ಐಸ್ ಕ್ಯೂಬ್ಸ್ ಎಲ್ಲ ಇಡ್ತಾ ಇದ್ದೀನಿ ನಾನು ಸ್ವಲ್ಪ ಕಮ್ಮಿ ಆಗಲಿ ಅಂತ. ಅಂದರೆ ಪೇನ್ ಕಿಲ್ಲರ್ ತಗೊಳ್ಬಾರ್ದು ಅಂತ ಹೇಳ್ತಾರೆ, ಅದು ಮಾಮೂಲು ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಫಿವರ್ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಯಾಕೆಂದ್ರೆ ವ್ಯಾಕ್ಸಿನ್ ನಮ್ಮ ಬಾಡಿ ಕರೆಕ್ಟಾಗಿ ಹೋಗಿದೆ ಅಂತ ಹೇಳ್ತಾರೆ. ಸೊ ಅದ್ರದ್ದು ರಿಯಾಕ್ಷನ್ ಮಾಡ್ತಾ ಇರೋದು ಅಂತ. ಬಟ್ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ವ್ಯಾಕ್ಸಿನ್ ತಗೊಳ್ಳಿ, ಏನು ಜ್ವರ ಬರುತ್ತೆ ಅದು ಇದು ಅಂತ ಹೇಳ್ಕೊಂಡು ತಗೊಳ್ಳೋದೇ ಇರಬೇಡಿ. ಬಿಕಾಸ್ ವ್ಯಾಕ್ಸಿನ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ತುಂಬಾ ಜಾಸ್ತಿ ಆಗಿದೆ COVID-19 ಕೇಸಸ್. ಎಷ್ಟು ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ತುಂಬ ಜಾಸ್ತಿ ಆಗಿದೆ ಕೋವಿಡು. ಸೊ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಒಂದು 3-4 ಡೇಸ್ ಈ ಪೇನ್ ಓಕೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ, ವ್ಯಾಕ್ಸಿನ್ ಯಾರೆಲ್ಲ ಇನ್ನೂ ತಗೊಂಡಿಲ್ಲ, ಪ್ಲೀಸ್ ಹೋಗಿ ಬೇಗನೆ ವ್ಯಾಕ್ಸಿನ್ ತಗೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಇದೊಂದು ಹೇಳ್ತಾ ಇರೋದು. ಸೈಡ್ ಎಫೆಕ್ಟ್ಸ್ ತುಂಬ ದಿನ ಏನೂ ಇರಲ್ಲ, ಕೆಲವರಿಗೆ 1 ವೀಕ್ ತನಕ ಇರುತ್ತೆ ಅಂತಾರೆ. ಬಟ್ ತುಂಬ ಜನ ಹೇಳಿದ ಪ್ರಕಾರ 3-4 ಡೇಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವ್ರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಇನ್ನಿಷ್ಟೇ, ನಾನು ವ್ಯಾಕ್ಸಿನಿಗೆ ಹೋಗಿರೋದು ಆ್ಯಂಡ್ ಹಾಸ್ಪಿಟಲಿಗೆ ಹೋಗಿರೋದು ವೀಡಿಯೋಸ್ ನಾನು ಸ್ವಲ್ಪ ಸ್ವಲ್ಪ ತೆಗೆದಿದ್ದೀನಿ. ಆ್ಯಂಡ್ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ನಾನು ಯಾವ ವೀಡಿಯೋನೂ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅಷ್ಟು ಮನೆಗೆ ರೀಚ್ ಆದ ತಕ್ಷಣ ನನಗೆ ಏನೆಲ್ಲ ಒಂಥರ ಆಗ್ತಿತ್ತು ನನಗೆ. ಸೊ ಇಮಿಡಿಯೇಟ್ಲಿ ಬಂದು ಮಲ್ಕೊಂಡೆ ನಾನು, ಆ್ಯಂಡ್ ಅಷ್ಟೊಂದು ಸ್ವಲ್ಪ ಸರಿ ಇದ್ದೆ. ಒಂದು ಮಿಡ್ನೈಟ್ ಆಗೋ ಅರೌಂಡ್ 12 o'clock ಆಗಬೇಕಾದ್ರೆ 1 o'clock ಆಗಬೇಕಾದ ನೈಟು ಸ್ಟಾರ್ಟ್ ಆಯಿತು. ಸೊ ಆಮೇಲೆ ನನ್ನ ಫೋನ್ ಏನು ಮುಟ್ಟೇ ಇಲ್ಲ ನಾನು, ಅಷ್ಟೊಂದು ಮೂಡ್ ಆಫ್ ಆದಾಗಿದ್ದೆ ನಾನು. ಸೊ ಹಾಗೆ, ಸೊ ನೀವು ಹಾಗಿದ್ದರೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ, ಪೂರ್ತಿ ಅಲ್ಲ. ಹಾಸ್ಪಿಟಲಿಗೂ ಸ್ವಲ್ಪ ಕೆಲವು ರೀಸನಿಂದ ಹೋಗಬೇಕಾಗಿತ್ತು ನನಗೆ, ಸ್ವಲ್ಪ ಇತ್ತು ಹೆಡ್ಡೇಕ್ ನಂಗೆಲ್ಲ ಬರ್ತಾ ಇತ್ತಿತ್ತು. ಸೊ ಅದಕ್ಕೋಸ್ಕರ ನಂಗೆ ಹೋಗಬೇಕಾಗಿತ್ತು. ಸೊ ಹಾಸ್ಪಿಟಲಿಗೂ ಹೋಗಿದ್ದೆ, ಆ್ಯಂಡ್ ಅದಾದಮೇಲೆ ವ್ಯಾಕ್ಸಿನಿಗೆ ಕೂಡ ಹೋಗಿದ್ದೆ. ಸೊ ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ನಾನು ಹಾಕಿದ್ದೀನಿ, ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು
ಹಾಸ್ಪಿಟಲ್ ಮತ್ತು ವ್ಯಾಕ್ಸಿನ್ ತಗೊಳ್ಳೋಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಯಾರ ಜೊತೆ ಅಂತಂದರೆ ಹಸ್ಬೆಂಡ್ ಜೊತೆ. ಸೊ ಅವ್ರು ಬಂದಿದ್ದರು ಊರಿಂದ, ಬಿಕಾಸ್ ಅಪ್ಪನಿಗೆ ಹುಷಾರಿರಲಿಲ್ಲ ಇಲ್ಲಿ, ಆ್ಯಂಡ್ ಅವ್ರಿಗೆ ಫ್ರ್ಯಾಕ್ಚರ್ ಆಗಿದೆ ಗೊತ್ತಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು. ಸೊ ಅವ್ರಿಗೂ ಬರೋಕ್ಕಾಗಿರಲಿಲ್ಲ, ಅವ್ರಿಗೂ ಹೋಗಬಾರ್ದು. ಆ್ಯಂಡ್ ಅಣ್ಣನಿಗೆ ಕೂಡ ಅಷ್ಟೇ, ವೆಹಿಕಲ್ ಅಂದರೆ ಟ್ರಾವೆಲ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸ್ವಲ್ಪ ಸಮಯ, ಒಂದು 2-1 ಮಂತ್ಸ್ ತನಕ ಮಾತ್ರ, ಏಕೆಂದರೆ ಇಯರ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಟ್ರಾವೆಲ್ ಮಾಡಬಾರ್ದು ಹಾಗಾಗಿ. ಆ್ಯಂಡ್ ನಾವು ಹೊರಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿತ್ತು, ನೋಡ್ತಾ ಇರ್ಬೋದು. ಸೊ ತುಂಬ ಜೋರೇನಿಲ್ಲ, ಇತ್ತು ಸ್ವಲ್ಪ ಮಳೆ ಬರ್ತಾ ಇತ್ತು, ವೆದರ್ ಚೆನ್ನಾಗಿತ್ತು. ತುಂಬ ಬಿಸಿಲಿದ್ರೂ ಹೋಗೋಕ್ಕೆ ಕಷ್ಟ ಆಗುತ್ತೆ, ತುಂಬ ಬಿಸಿಲಿರುತ್ತೆ. ಸೊ ಲೈಟ್ ಮಳೆ ಬರ್ತಾ ಇತ್ತು ಅಷ್ಟೇ. ಆ್ಯಂಡ್ ಹಾಸ್ಪಿಟಲಿಗೆ ಹೋಗೋದಕ್ಕೆ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ ನನ್ನ ಹತ್ರ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ, ಬಟ್ ಅದು ಮಿಸ್ ಆಗಿದೆ ನಂದು. ಆ್ಯಂಡ್ ನಾರ್ಮಲಾಗಿ ನನಗೆ ಅಪ್ಪನೇ ಕರ್ಕೊಂಡು ಹೋಗೋದು ಹಾಸ್ಪಿಟಲ್ ಇರಲಿ, ಶಾಪಿಂಗ್ ಇರಲಿ, ಏನೇ ಇರಲಿ. ಸೊ ಈ ಸಲ ನಾನೇ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಭಯ ಆಗ್ತಿದೆ, ಅವಳಿಗೆ ಏನು ಹೇಳಬೇಕು ಏನಂತ ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ಇದೆ ಅಷ್ಟೇ. ನಾರ್ಮಲಾಗಿ ಎಲ್ಲ ವಿಷಯಕ್ಕೂ ಅಷ್ಟೇ ನಾನು ಅಪ್ಪನೇ ಡಿಪೆಂಡ್ ಆಗಿರ್ತೀನಿ. ಹಾಸ್ಪಿಟಲ್ ಆಗಿರಲಿ, ಶಾಪಿಂಗ್ ಮಾಡಲಿ, ಚಿಕ್ಕ ಪುಟ್ಟ ವಸ್ತು ತರೋಕ್ಕೂ ನಾನು ಈ ಕಡೆ ಅಮ್ಮನ ಮನೆಗೆ ಬಂದರೆ ಅಪ್ಪನೇ ಡಿಪೆಂಡ್ ಆಗಿರೋದು ನಾನು. ಸೊ ಹಾಗೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ನನಗೆ. ಮೇನಾಗಿ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಇಂಜೆಕ್ಷನ್ ಅಲ್ವಾ, ಸ್ವಲ್ಪ ಹೆದರಿಕೆ, ಮೊದಲಿಂದನೂ ತುಂಬ ಭಯ ನನಗೆ. ಸೊ ಹಾಗಾಗಿ ನಾನು ವ್ಯಾಕ್ಸಿನ್ ರಿಟರ್ನ್ ಬರಬೇಕಾದ್ರೆ ನಾನು ವ್ಯಾಕ್ಸಿನ್ ತಗೊಂಡಿದ್ದು, ಯಾಕೆಂದರೆ ಬೇರೆ ಏನಾದ್ರು ವರ್ಕ್ ಇದ್ರೆ ಅದ್ರಲ್ಲಿ ಫಸ್ಟ್ ಮುಗಿಸ್ಕೊಂಡೆ. ಫಸ್ಟೇ ತಗೊಂಡ್ರೆ ಕೆಲವರು ಹೇಳ್ತಾರೆ ಟಯರ್ಡ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಲಾಸ್ಟ್ ಮನೆಗೆ ಹೋಗಬೇಕಾದ್ರೆ ನಾನು ವ್ಯಾಕ್ಸಿನ್ ತಗೊಂಡೆ. ಸೊ ಇಂಡಿಯನ್ ಹಾಸ್ಪಿಟಲ್ ಇದೆ ಅಲ್ವಾ, ಅಲ್ಲಿ ನಾನು ತಗೊಂಡಿರೋದು ವ್ಯಾಕ್ಸಿನ ನಾನು. ಸೊ ಗೌರ್ಮೆಂಟಲ್ಲೂ ಇದೆ, ತುಂಬ ರಶ್ ಇರುತ್ತೆ ಹೇಳ್ತಾರೆ, ಕ್ಯೂ ನಿಲ್ಲಬೇಕು ಅಂತ ಹೇಳ್ತಾರೆ, ಕೆಲವು ಕಡೆ ಕೇಳಿದ್ವಿ. ಸೊ ಹೇಳ್ತಾರೆ ಕೆಲವೊಂದು ಸಲ ಇದೆ ಹೇಳ್ತಾರೆ, ಇಲ್ಲ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ಸೊ ಆ ರಗ್ಲೇ ಬೇಡ ಅಂತ ಹೇಳ್ಕೊಂಡು ನಾನು ಪ್ರೈವೇಟಲ್ಲೇ ತಗೊಂಡೆ. ಆ್ಯಂಡ್ ಅಪ್ಪ ಕೂಡ ಹೇಳಿದ್ರು ಪ್ರೈವೇಟಲ್ಲೇ ತಗೋ, ಅದು ತುಂಬ ಕ್ಯೂ ನಿಲ್ಲಬೇಕು ಗೌರ್ಮೆಂಟಲ್ಲಿ ಅಂತ ಹೇಳ್ಕೊಂಡು. ಯಾಕೆಂದ್ರೆ ಒಂದ್ಸಲಿ ಬಂದ ಮೇಲೇ ತುಂಬ ಹೆದರೋಗಿದ್ದಾರೆ ನನ್ನ ಪೇರೆಂಟ್ಸ್. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಬೇಡ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಕೊಂಡು ಜನ ಇಲ್ಲದ ಕಡೆಯೇ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ತುಂಬ ಕರೆಕ್ಟಾಗಿ ನೀಟಾಗಿತ್ತು, ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದ್ದು, ಕರೆಕ್ಟಾಗಿ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ರು ನಮಗೆ. ಸೊ ಹಾಗಾಗಿ ನಾನು ಇಲ್ಲೇ ತಗೊಂಡೆ. ಸೊ ಇವಾಗ ಹೋಗ್ತಾ ಇದ್ದೀನಿ ವ್ಯಾಕ್ಸಿನ್ ತಗೊಳ್ಳೋಕ್ಕೆ. ರಿಜಿಸ್ಟ್ರೇಷನ್ ಎಲ್ಲ ಮಾಡೋಕ್ಕಿತ್ತು ಅಲ್ಲಿ, ಸ್ವಲ್ಪ ನೋಡ್ತಾ ಇರ್ಬೋದು. ಸೊ ವ್ಯಾಕ್ಸಿನ್ ಕೂಡ ಪ್ಲೇಸ್ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಫುಲ್ ಗ್ರೀನರಿ ಆಗಿ ಎಲ್ಲ ಡೆಕೋರೇಟ್ ಮಾಡಿದರು. ಸೊ ಇವಾಗ ಸ್ವಲ್ಪ ಚಿಕ್ಕದಾಗೆ ವೀಡಿಯೋ ತೆಗೆದಿದ್ದಾರೆ. ಸೊ ಇದು ವ್ಯಾಕ್ಸಿನ್ ಕೊಡಬೇಕಾದ್ರೆ ಅವರು ತುಂಬ ಭಯ ಆಗ್ತಾ ಇತ್ತು. ಎಷ್ಟು ಹೇಳಿದ್ರೆ ನಾನು ಬೇಡ ಅಂತಲೇ ಇದ್ದೆ, ನಾನು ಅಷ್ಟು ಭಯ ಆಗ್ತಿತ್ತು. ಇಂಜೆಕ್ಷನ್ ಅಂದರೆ ಮೊದಲಿಂದನೂ ನನಗೆ ಭಯನೇ ನನಗೆ. ಸೊ ಬಟ್ ಏನಂತಂದರೆ ಒಂದ್ಸಲ ಇಂಜೆಕ್ಷನ್ ಕೊಟ್ಟರು ನೋವೇ ಗೊತ್ತಾಗಿಲ್ಲ, ಒಂಚೂರು ಇರ್ಬೇಕು ಹಚ್ಚುತ್ತಲ್ವ ಅಷ್ಟೇ ನಂಗೆ ನೋವಾಗಿರೋದು ಅಷ್ಟೇ. ನಾನು ಆಯ್ತಾ ಕೇಳ್ತಿದ್ದೆ ನನ್ನ ಜೊತೆ ಮುಗಿತಾ ಅಂತ ಹೇಳ್ಕೊಂಡು. ಸೊ ಅಷ್ಟೇ ಇದ್ದಿದ್ದು, ತುಂಬ ನೋವಾಗಲ್ಲ ಫ್ರೆಂಡ್ಸ್, ತಗೊಳ್ಬೋದು, ಆರಾಮಾಗಿ ತಗೊಳ್ಬೋದು. ಬಟ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಇರೋದು ಎಲ್ಲ ಪ್ರಾಬ್ಲಮ್ಸು, ಹಾಗಾಗಿ ಇದೆಲ್ಲ ಸ್ವಲ್ಪ ಫೋಟೋಸ್ ತೆಗೆದಿದ್ದೀನಿ. ಸೊ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ವೀಡಿಯೋ ನೋಡ್ಕೊಂಡು ಬಂದಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ, ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕಿನ್ನೂ ಸ್ವಲ್ಪ ಸಮಯ ಬೇಕು ನನಗೆ, ಬಿಕಾಸ್ ನನಗೆ ತುಂಬ ತಲೆನೋವು ಇರೋದ್ರಿಂದ ಕಂಟಿನ್ಯೂಸಾಗಿ ತಲೆನೋವು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಸ್ವಲ್ಪ ದಿನ ಮೊಬೈಲ್ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಖಾಲಿ ವೀಡಿಯೋ ಮಾಡಬೇಕಂದ ರೀಸನಿಗೋಸ್ಕರ ನಾನು ಇವಾಗ ಮೊಬೈಲ್ ಹಿಡಿದಿರೋದು, ಇಲ್ಲ ನಾನು ಮೊಬೈಲ್ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ನಮಸ್ಕಾರ, ಟೇಕ್ ಕೇರ್, ಬೈ ಬೈ.